ಅನದರ್ ಕಾನ್ಸ್ಟಿಟ್ಯೂಯನ್ಸಿ ನೌ ಬನ್ನಿ ಗಮನಿಸೋಣ ಯಾವ ಕಾನ್ಸ್ಟಿಟ್ಯೂಯನ್ಸಿ ಏನು ಎತ್ತ ಎಐಸಿಸಿ ಅಧ್ಯಕ್ಷರ ಪುತ್ರನ ತವರಲ್ಲಿ ಪರಿಸ್ಥಿತಿ ಹೆಂಗಿದೆ ಸ್ವಾಮಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಯಾರ ಕಡೆಗೆ ಮತದಾರರ ಚಿತ್ತ ಇದೆ ಯಾರಿಗೆ ಗೆಲುವಿನ ಹಾರ ಜಿದ್ದಾಜಿದ್ದಿನ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ಬರ್ತಾರಾ ಪ್ರಿಯಾಂಕರ್ಗೆ ಚಿತ್ತಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಮಹಾಕದನ ಏರ್ಪಟ್ಟಿದೆ ಅನ್ನೋದರಲ್ಲಿ ಅನುಮಾನ ಬೇಡ ನಿಮಗೆ ಪ್ರಿಯಾಂಕರ್ಗೆ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರ ವರ್ಚಸ್ಸು ಕೂಡ ಖಂಡಿತವಾಗ್ಲೂ ಇಲ್ಲಿ ಪಣಕ್ಕಿದೆ ಯಾಕೆಂತಂದ್ರೆ ಈಗ ಪ್ರೆಸಿಡೆಂಟ್ ರವರು ಆಮೇಲೆ ನಿಂತ್ಕೊಳ್ತಿರೋದು ಅವ್ರ ಮಗ ಟೋಟಲಿ ಕಾಂಗ್ರೆಸ್ ಪರ 38% ಸ್ಟ್ರೈಕ್ ರೇಟ್ ಬಂದಿದೆ ನಮಗೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ಟ್ರೈಕ್ ರೇಟ್ ವಾಸ್ ಹ್ಯೂಜ್ ವಿತ್ 62% ಜಾತ್ಯತೀತ ಜನತಾ ದಳ ಸುಮ್ಮನೆ ಕೂತ್ಕೊಳ್ಳದ ಒಳ್ಳೇದು ಏನು ಬಂದಿಲ್ಲ ಸೊನ್ನೆ ಸ್ಟ್ರೈಕ್ ರೇಟ್ ಅವ್ರಿಗೆ ಬಂದಿದೆ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಚಿತ್ತಾಪುರ ಕ್ಷೇತ್ರದಲ್ಲಿ ಇತರರು ಒಂದು ಸ್ವಲ್ಪ ಮತಗಳನ್ನು ವಿಭಜನೆ ಮಾಡಬಹುದು ಹೊರತುಪಡಿಸಿದ್ರೆ ನಿರ್ಣಾಯಕವಾಗದಿರಬಹುದು ಸದ್ಯದ ಟ್ರೆಂಡ್ ಪ್ರಕಾರ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಸ್ಟ್ರೈಕ್ ರೇಟ್ ನೀವೇ ನಿಮ್ಮ ಸ್ಕ್ರೀನ್ನ ಮುಂದೆ ನೋಡಿ ಅಂಡ್ ನೌ ಲೆಟ್ಸ್ ಗೋ ಟು ದಿ ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳನ್ನು ಈಗ ನಾವು ನೇರವಾಗಿ ವೆರಿ ಕ್ವಿಕ್ಲಿ ಗಮನಿಸಿ ಬಿಡೋಣ ಕಾಂಗ್ರೆಸ್ ಪ್ಲಸ್ ಏನು ಅಂತಂದರೆ ಎಐಸಿಸಿ ಅಧ್ಯಕ್ಷರ ಪುತ್ರ ಕಾಂಗ್ರೆಸ್ ಅಭ್ಯರ್ಥಿ ಇರೋದು ಪ್ರಿಯಾಂಕರ್ಗೆ ಅವರ ಅಭಿವೃದ್ಧಿ ಕಾರ್ಯಗಳು ಇದು ಅವರ ಪರವಾಗಿ ಕೆಲಸ ಮಾಡಬಹುದು ಅಂತ ಕಾರ್ಯಕರ್ತರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿದ್ದಾರೆ ಜೊತೆಗೆ ಓದ್ಕೊಂಡಿದ್ದಾರೆ ಒಳ್ಳೆ ಮನುಷ್ಯ ಚೆನ್ನಾಗಿ ಮಾತಾಡ್ತಾರೆ ಹೀಗೆಲ್ಲ ಪ್ಲಸ್ ಪಾಯಿಂಟ್ ಆಯ್ತಾ ಆಡಳಿತ ಪಕ್ಷ ಬಿಜೆಪಿ ಮೇಲಿನ ಅಸಮಾಧಾನ ಆಡಳಿತ ವಿರೋಧಿಯಲ್ಲಿ ಆಂಟಿ ಇನ್ಕಂಬೆನ್ಸಿ ರಾಜ್ಯದಲ್ಲಿ ಇರೋದು ಇನ್ನು ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ನಿರ್ಣಾಯಕವಾಗದೇ ಇರೋದು ಕೂಡ ಪ್ಲಸ್ ಪಾಯಿಂಟ್ ಆಗಬಹುದು ಇವರಿಗೆ ಮೈನಸ್ ಇದೆ ಪ್ರಿಯಾಂಕರ್ಗೆ ಸಾಕಷ್ಟು ಕಾರ್ಯಕರ್ತರ ಜೊತೆಗೆ ಪಡೆ ಹೊಂದಿದ್ರೂ ಕೂಡ ಏನು ಸಿಗಲ್ಲ ಒಂದು ಸ್ವಲ್ಪ ಇವರಿಗೆ ಚೂರು ಸೊಕ್ಕು ಜಾಸ್ತಿ ಅಂತ ಜನ ಮಾತಾಡ್ಕೊಳ್ತಾರೆ ಗೊತ್ತಿಲ್ಲ ಜನ ಮಾತಾಡ್ಕೊಳ್ತಾರೆ ನಾನು ಮಾತಾಡ್ತಾ ಇದ್ದೀನಿ ನನ್ನ ಮಾತಲ್ಲ ಇದು ಆಯ್ತಾ ಬಿಜೆಪಿಯ ಟಾರ್ಗೆಟ್ ಕ್ಷೇತ್ರದಲ್ಲಿ ಚಿತ್ತಾಪುರ ಮೊದಲ ಸ್ಥಾನದಲ್ಲಿರೋದು ಸಿದ್ದರಾಮಯ್ಯ ಡಿ ಕೆ ಶಿ ಬಣ ರಾಜಕಾರಣದ ಎಫೆಕ್ಟು ದೊಡ್ಡ ಮಟ್ಟದಲ್ಲಿರೋದು ಇದು ಕೂಡ ಚಿತ್ತಾಪುರಕ್ಕೆ ಹೊಡೆತ ಕೊಡ್ಬೋದು ತಮ್ಮದೇ ಪಕ್ಷ ಆಡಳಿತದಲ್ಲಿ ಇರೋದು ಬಿಜೆಪಿ ವಿಷಯಕ್ಕೆ ಬರೋದಾದರೆ ಪ್ಲಸ್ ಪಾಯಿಂಟ್ ಆಗಬಹುದು ಬಿಜೆಪಿಯಿಂದ ಅರವಿಂದ್ ಚವ್ಹಾಣ್ರು ಇದ್ದಾರೆ ಮಣಿಕಂಠಿ ರಾಠೋಡ್ ಇದ್ದಾರೆ ವಿಠಣ್ಣ ನಾಯಕ್ ಇದ್ದಾರೆ ಒಂದು ಸ್ವಲ್ಪ ಏನೇನೋ ಇದ್ದಾವೆ ಅವರಿಗೆ ಸೊ ಉಮೇಶ್ ಜಾಧವ್ ಅವರು ಕೂಡ ಒಂದು ಸ್ವಲ್ಪ ಏನೇನೋ ಮಾಡಬಹುದು ಅನ್ನೋ ಥರದಲ್ಲೂ ಕೂಡ ಇದೆ ಮೈನಸ್ ಪಾಯಿಂಟ್ ಕೂಡ ಇದೆ ಅಭ್ಯರ್ಥಿ ಯಾರು ಗೊತ್ತಿಲ್ಲ ಆಯಿತಾ ವಾಲ್ಮೀಕಿ ನಾಯಕ್ ನಿಧನದ ನಂತರದಲ್ಲಿ ಕಾರ್ಯಕರ್ತರನ್ನು ಹಿಡಿದಿಟ್ಕೊಳ್ಳುವ ಪ್ರಯತ್ನ ಆಗಿಲ್ಲ ಅಂತ ಆಯಿತಾ ಪ್ರಿಯಾಂಕ್ ಖರ್ಗೆ ಅವರ ಪ್ರಾಬಲ್ಯದ ಮುಂದೆ ಕ್ಷೇತ್ರ ಸ್ವಲ್ಪ ಬಿ ಜೆ ಪಿ ಹೊರಗಿದೆ ಅಂತನ್ನೋದು ಕೂಡ ಮೈನಸ್ ಪಾಯಿಂಟು ಬಹಳ ಸ್ಪಷ್ಟವಾಗಿ ಬಿ ಜೆ ಪಿ ಅಂತ ಇರೋದು ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ